ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ನೇತ್ರದಾನ. ಇದನ್ನರಿತು ಇಲ್ಲೊಂದು ಕುಟುಂಬ ಹೃದಯಾಘಾತದಿಂದ ತೀರಿ ಹೋದ ತನ್ನ ಮಗನ ಕಣ್ಣುಗಳನ್ನು ದಾನ ಮಾಡುವುದರ ಮೂಲಕ ಇನ್ನೆರಡು ಜೀವಗಳು ಪ್ರಪಂಚವನ್ನು ನೋಡುವ ಭಾಗ್ಯ ನೀಡಿದ್ದು ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ಸೆಟಲ್ಮೆಂಟ್ ಗಂಗಾಧರ ನಗರ್ ಹುಬ್ಳಿ, ಮಾರುತಿ ಯಲ್ಲಪ್ಪ ಬಳ್ಳಾರಿ ಅವರ ಮಗ ಒಂದು ದುರ್ದೈವವಾಗಿ ಆಕಸ್ಮಿಕವಾಗಿ ಸಾವಾಯಿತು. ನಾವು ಮನೆಯಲ್ಲಿ ಎಲ್ಲರೂ ವಿಚಾರ ಮಾಡಿ ಅವನ ಕಣ್ಣು ಎರಡೂ ಕಣ್ಣು ದಾನ ಮಾಡಿದ್ವಿ. ಇನ್ನೊಬ್ಬರಿಗೆ ಯೂಸ್ ಆಗಲಿ ಅಂತೇಳಿ, ಇನ್ನೊಬ್ಬರಿಗೆ ಬೆಳಕಾಗಲಿ ಅಂತೇಳಿ ತಾವು ತಮ್ಮ ಅನಿಸಿಕೆ ಪ್ರಕಾರ ನಮ್ಮ ಮನೆಯಲ್ಲಿ ಎಲ್ಲರೂ ವಿಚಾರ ಮಾಡಿ ಡಿಸೈಡ್ ಮಾಡಿದ್ವಿ. ತಮಗೆಲ್ಲರಿಗೂ ವಂದನೆ. ಒಂದು ಸಣ್ಣ ಮಗುನ ಕಣ್ಣು ಡೊನೇಟ್ ಮಾಡೋದ್ರಿಂದ ನಮಗೆ ದುಃಖನೂ ಆಯಿತು ಮತ್ತು ಸಂತೋಷನೂ ಆಯಿತು. ಅವನದು ಒಂದು ಕಣ್ಣು ಇನ್ನೊಬ್ರಿಗೆ ಯೂಸ್ ಆಗ್ತಂದರೆ ನಮಗೆ ಅವನ ಕಣ್ಣು ನೋಡಿದ ತಕ್ಷಣ ನಮಗೆ ಭಾಳ ಸಂತೋಷ ಆಗ್ತೈತೆ ಅಂತೇಳಿ ಅವ್ನು ಡೊನೇಟ್ ಮಾಡಿ. ತುಕಾರಾಮ್ ಕರೆಪ್ಪ ಬಳ್ಳಾರಿ. ನಾವು 11 ಜನ ಅಂತಂಬರು ನಾವೆಲ್ಲ ಡಿಸೈಡ್ ಮಾಡಿದ್ವಿ. ಅವ ತಿರ್ಕೊಂಡ್ಮೇಲೆ ಹ್ಯಾಂಡಿಕ್ಯಾಪ್ಟ್ ಇದ್ದ. ಹ್ಯಾಂಡಿಕ್ಯಾಪ್ಟ್ ಇದ್ದಮೇಲೆ ಅವ್ನಿಗೆ ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಯ್ತು ರೀ ಲಾಸ್ಟಿಗೆ. ಹ್ಯಾಂಡಿಕ್ಯಾಪ್ಟ್ ಇದ್ದಾಗ ನಾವೆಲ್ಲ 9 ಜನ ಅಂತಂಬರೆಲ್ಲ ಸೇರಿ ಮಾತಾಡಿದ್ವಿ, ಇನ್ನೊಬ್ಬರಿಗೆ ಯೂಸ್ ಆಕೈತಿ ಅಂದರೆ ಕೊಟ್ಬಿಡೋಣ ಕಣ್ಣು ಅಂದಮೇಲೆ ನನಗೆ ಹೇಳಿದರು ಅವರು. ನಮ್ಮ ಅಂತಂಬರು ಎಲ್ಲರೂ ಹೇಳಿದರು, 9 ಜನನೂ ಹೇಳಿದರು. ಆಯ್ತು ಮಾಡಿಬಿಡೋಣ ಅಂತ ನಾನು ಯಾರಿಗೆ ಗೊತ್ತಿಲ್ಲ ರೀ. ಅವರು ಡಾಕ್ಟ್ರ್ ಬಂದರು ರೀ. ಆಗ 1 ತಾಸನೇ ಬಂದು ತೊಗೊಂಡು ಹೋದ್ರು ರೀ. 1 ತಾಸನೇ ಬಂದು ತೊಗೊಂಡು ಹೋದ್ರು ರೀ. ಆಮೇಲೆ ನಮ್ಮ ಅಂತಂಬರೆಲ್ಲ ಕೂಡಿ ಹೇಳಿದ್ರು, ಇನ್ನೊಬ್ರಿಗೆ ಯೂಸ್ ಆಕೈತಂದ್ರೆ ಅಡ್ಡಿಲ್ಲ ಅಂತ ನಾನು ಕೇಳಿದ್ರೆ ಆಯ್ತು ಮಾಡಿರಿ ಅಂತ ನಾನು ಹೇಳಿದ್ದೇನೆ. ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಅಂತಂಬ್ರಿ ಅಂತ ಹೇಳ್ರು, ಅವರು ಹೇಳಿದರು ಆಯಿತು ಯೂಸ್ ಆಕೈತಂದ್ರೆ ಕೊಡಿರಿ ಅಂತಂದು ನಾನು ಹೇಳಿದೆ. ನಾನು ಇನ್ನೊಬ್ರಿಗಾರ ಯೂಸ್ ಆಗಲಿಲ್ಲ, ಒಬ್ಬರು ಬಡವರಾಗಲಿ ಒಂದು ಶ್ರೀಮಂತರಾಗಲಿ ಆಯಿತು ಯಾರಾದರೂ ಕೊಡಿರಿ ಅಂತಂತಂದೆ. ಇನ್ನು ನನ್ನ ಮಗ ನೋಡೋಂಗೆ ಆಗಲಿ ಅಂತಂದು ಈ ಪ್ರಪಂಚದಲ್ಲಿ ಇದಂತ ಇದು ಮಾರುತಿ ಬಳ್ಳಾರಿ. ಹೌದು, ಹೀಗೆ ತನ್ನ ಮಗನ ಫೋಟೋವನ್ನು ಹಿಡಿದುಕೊಂಡು ಕುಳಿತಿರುವವರು ಮಾರುತಿ ಬಳ್ಳಾರಿ ದಂಪತಿ. ಇವರ ಮಗ ಗೌತಮ ಹುಟ್ಟುತ್ತಲೇ ವಿಶೇಷ ಚೇತನವಾಗಿದ್ದ. 9 ವರ್ಷ ಬಳಿಕ ಅಕಾಲಿಕವಾಗಿ ಹೃದಯಾಘಾತದಿಂದ ಮರಣ ಹೊಂದಿದ ನಂತರ ಇಂಥ ಸಂಕಷ್ಟಮಯ ಸನ್ನಿವೇಶದಲ್ಲೂ ಹೆತ್ತವರು ತಮ್ಮ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಮಗನ ಕಣ್ಣುಗಳನ್ನು ಕಾರ್ನಿಯ ಅಂಧವುಳ್ಳವರಿಗೆ ದಾನ ಮಾಡಿ ಮಾದರಿಯಾಗಿದ್ದಾರೆ. ಮಗನ ಸಾವಿನ ದುಃಖದ ನಡುವಿನಲ್ಲೂ ಪಾಲಕರು ಧೃತಿಗೆಡದೆ ಇಂಥ ನಿರ್ಧಾರ ಕೈಗೊಂಡಿದ್ದಾರೆ. ಇಂದು ನಮಗೆ ಸಂಕಷ್ಟದ ಜೊತೆಗೆ ಇನ್ನೊಬ್ಬರಿಗೆ ಪ್ರಪಂಚ ನೋಡುವ ಭಾಗ್ಯ ತಂದಿದ್ದು ಸಂತಸ ತಂದಿದೆ ಎಂದು ಸಂಬಂಧಿಕರ ಮಾತಾಗಿದೆ. ಈಗ ಕಣ್ಣು ದಾನ ಮಾಡಿದವರ ಬಾಳಿನಲ್ಲಿ ಬೆಳಕು ಮೂಡಿದೆ. ಯಾರು ಅಂಧರಿದ್ದರೋ ಅವರು ಈಗ ಗೌತಮ ಹೃದಯ ವಿಶಾಲತೆಯಿಂದ ಇನ್ನೊಬ್ಬರ ಬಾಳಿಗೆ ಬೆಳಕು ನೀಡಿದಂತಾಗಿದೆ. ಬಿಗ್ ಟಿವಿ